ಕಾಂಗ್ರೆಸ್ ನವರು ಬೆಳಿಗ್ಗೆನೆ ಸುದ್ದಿಗೋಷ್ಠಿ ಮಾಡಿದ್ದಾರೆ, ಮೇಜರ್ ಆಗಿ ತುರ್ತು ಸುದ್ದಿಗೋಷ್ಠಿ ಮಾಡಿ ನೀರಾವರಿ ಇಲಾಖೆಯಲ್ಲಿ ಅಕ್ರಮ ನಡೀತಾ ಇದೆ, ಪಾರದರ್ಶಕತೆ ಇಲ್ಲದೇನೆ ಟೆಂಡರ್ಗಳನ್ನ ಕರೀತಾ ಇದಾರೆ, ಎಲೆಕ್ಷನ್ ಗೆ ಹಣ ಲೂಟಿ ಮಾಡ್ತಾ ಇದಾರೆ ಅಂತ ಸಿದ್ದರಾಮಯ್ಯ ಡಿ ಕೆ ಶಿ ಸುರ್ಜಿ ಅವೆಲ್ಲ ಆರೋಪ ಮಾಡಿದ್ದಾರೆ. ನಾವು ಬಂದ್ರೆ ಎಲ್ಲಾನು ಕ್ಯಾನ್ಸಲ್ ಮಾಡ್ತೀವಿ, ಎಲ್ಲ ಕೂಡ ಜೈಲಿಗೆ ಹಾಕ್ತೀವಿ ಅಂತ ತಲೆ ತಿರುಕುರು ಹೀಗೆ ಮಾತಾಡುವಂತ ತಲೆ ಸರಿ ಇದ್ದವ್ರು ಯಾರು ಇದು ಮಾತಾಡೋದಿಲ್ಲ. ಅಧಿಕಾರ ಮದ ನಾವಾಗ್ಲೇ ಅಧಿಕಾರಕ್ಕೆ ಬಂದಿದ್ದೀವಿ ಅನ್ಕೊಳ್ಳುವಂತ ಭ್ರಮೆನಲ್ಲಿ ಅವ್ರು ಇರೋದ್ರಿಂದ ಹುಚ್ಚುಚ್ಚಾಗಿ ಮಾತಾಡ್ತಾ ಇದ್ದಾರೆ. ಇವರು ಮಾತಾಡಿದ್ರಂತ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ, ಸತ್ಯಕ್ಕೆ ದೂರವಾದ ಮಾತನ್ನ ಮಾತಾಡ್ತಾ ಇದ್ದಾರೆ. ಇದನ್ನೇ ವಿಧಾನ ಮಂಡಲ ಒಳಗಡೆ ಮಾತಾಡಿದ್ರೆ ಅದು ತಪ್ಪು ಉತ್ತರವನ್ನು ನಾವು ಕೊಡ್ತೇವೆ. ಇವತ್ತು ಇಷ್ಟೊಂದು ದೊಡ್ಡ ಕೊನೆಯ ಅಧಿವೇಶನ ನಡೀತಾ ಇದ್ರೆ ನಾನು ಅಧಿವೇಶನದಲ್ಲಿ ಇರೋಲ್ಲ, ನಾನು ಹೋಗ್ತೇನೆ ಅಂತ ಸಿದ್ದರಾಮಯ್ಯ ಹೇಳ್ತಾರೆ ಅಂದ್ರೆ ಒಬ್ಬ ವಿರೋಧ ಪಕ್ಷ ನಾಯಕನಿಗೆ ಗೌರವ ತರುವಂತ ಸಂಗತಿ. ಆ ರೀತಿ ನಡ್ಕೋಬಹುದ ಒಬ್ಬ ಪ್ರಜಾತಂತ್ರ ವ್ಯವಸ್ಥೆನಲ್ಲಿ? ಅವ್ರಿಗೆ ಚುನಾವಣೆ ಮುಖ್ಯ ಹೊರತು ಅಧಿವೇಶನ ಮುಖ್ಯ ಅಲ್ಲ. ಈ ರೀತಿ ಅನೇಕ ಆರೋಪಗಳನ್ನ ಹುಚ್ಚುಚ್ಚಾಗಿ ಮಾತನಾಡುವಂತದ್ದು ಇತ್ತೀಚೆಗೆ ಬಹಳ ಜಾಸ್ತಿ ಆಗಿದೆ. ಆದ್ರೆ ಶಿವಕುಮಾರ್ ತಮ್ಮ ಜವಾಬ್ದಾರಿಯನ್ನು ಅರಿತು ಮಾತಾಡಬೇಕಾಯ್ತು. ಅವರು ಈ ಮಟ್ಟಕ್ಕೆ ಇಳಿದಿರುವಂತದ್ದು ನಮ್ಗೆ ತುಂಬಾ ನೋವು ತಂದಿದೆ. ಇನ್ನಾದ್ರೂ ಜವಾಬ್ದಾರಿಯಿಂದ ಮಾತಾಡಲಿ ಅಂತ ಗೊತ್ತೇ.